ನನ್ ಮಗಳು ಅಳ್ತಾ ಇದ್ದಾಳೆ. ಯಾಕೆ? ಆನೆ ನೋಡಮ್ಮ, ಆನೆ ಆನೆ. ನನ್ ಮಗಳಿಗೆ ಜೋಲಿ ಕಟ್ಟಕ್ ಟ್ರೈ ಮಾಡ್ತಾ ಇದೀವಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಜಂಗಲ್ ರೆಸಾರ್ಟ್ಗೆ ಬಂದಿದ್ದೀವಿ. ಅದೆಲ್ಲಿದೆ ಅಂತ ಹೇಳಿದ್ರೆ ಸಕ್ಕರೆಬೈಲು, ಶಿವಮೊಗ್ಗದಿಂದ 20 ಕಿಲೋಮೀಟರ್. ಇದು ಜಂಗಲ್ ರೆಸಾರ್ಟ್ ಎಂಟ್ರೆನ್ಸ್ ಇದೆ. ಈ ಥರ ಟೆಂಟ್ ಹೌಸ್ ಇದೆ, ಕಾಟೇಜಸ್ ಇದೆ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಲ್ಲ ಕಾಟೇಜಸ್, ಅದೆಲ್ಲ ಅದರಲ್ಲೆಲ್ಲ AC ಕೊಟ್ಟಿದ್ದಾರೆ. ಇಲ್ಲೆಲ್ಲ ಈ ಕಡೆ ಸೈಡು ಟೆಂಟ್ ಹೌಸ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಚಿಕ್ಕ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಲ್ಲ ಅದು ಫುಡ್ ಸೆಕ್ಷನ್. ಮಾರ್ನಿಂಗ್ ಟಿಫಿನಿಂದ ಮತ್ತು ಲಂಚ್ ಮತ್ತು ಡಿನ್ನರು ಎಲ್ಲ ಕೂಡ ಇದೆ. ನಮಗೆ ಇವಾಗ 1 ಗಂಟೆಗೆ ಚೆಕಿನ್ ಇತ್ತು, ಹಾಗಾಗಿ ಬಂದಿದ್ದೀವಿ. ಮತ್ತು ಚೆಕ್ಔಟ್ ಇರೋದು ಮಾರ್ನಿಂಗ್ 10 o'clock. ಇದೆಲ್ಲ ಫುಡ್ ಸೆಕ್ಷನ್ನು ನೋಡಿ. ಇದೆಲ್ಲ ಎದುರುಗಡೆ ಕಾಣಿಸ್ತಾ ಇರೋದೆಲ್ಲ ಟೆಂಟ್ ಹೌಸು. ಕೋತಿಗಳೆಲ್ಲ ಇದ್ದಾವೆ, ಮುಷ್ಯ ಎಲ್ಲ ಇದೆ. ಎಲ್ಲ ಡೋರ್ನೆಲ್ಲ ಲಾಕ್ ಮಾಡಿಕೊಂಡೇ ಓಡಾಡಬೇಕು, ಇಲ್ಲ ಒಳಗಡೆ ಹೋಗಿ ಎಲ್ಲ ತೊಗೊಂಡ್ಬಿಡುತ್ತೆ. ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಜೋಕಾಲಿ ಎಲ್ಲ ಕೊಟ್ಟಿದ್ದಾರೆ, ಆಟಾಡ್ಬೋದು. ಮತ್ತು ಇದು ಆ್ಯಕ್ಚುಲಿ ಮಾರ್ಚ್ ತಿಂಗಳೆಲ್ಲ ತುಂಬ ಬಿಸಿಲಿದೆ, ಅಂದರೂ ಇಲ್ಲಿ ಜಂಗಲ್ ರೆಸಾರ್ಟಲ್ಲಿ ನೋಡಿ ಮರ ಎಲ್ಲ ಕಾಣಿಸ್ತಾ ಇದೆ, ತುಂಬ ನೆರಳು ಕೂಡ ಇದೆ. ಇಲ್ಲಿ ನಮ್ಮ ಅಕ್ಕ ಭಾವ ಸ್ಟೇ ಮಾಡಿದ್ದಾರೆ ಈ ಟೆಂಟ್ ಹೌಸಲ್ಲಿ. ಆ ಟೆಂಟ್ ಹೌಸಲ್ಲಿ ನಾವು ಸ್ಟೇ ಮಾಡಿದ್ದೀವಿ. ಅವ್ರು ಬಂದಿದ್ದಾರೆ, 6 ಜನ ಚಿನ್ನರ ಚಿಲಿಪಿಲಿ ಕರ್ಕೊಂಡೋಗಿದ್ದಾರೆ. ತುಂಬ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ನೋಡಿ, ಇದು ನಾವು ಸ್ಟೇ ಮಾಡಿರೋದು ಟೆಂಟ್ ಹೌಸು. ನನ್ನ ಮಗಳನ್ನು ಕೂಡ ಕರ್ಕೊಂಬಂದಿದ್ದೀನಿ, ಅವಳಿಗೆ ಇವಾಗ 6 ಮಂತು. ನಾನು ಯಾವ ಥರ ಅವಳನ್ನ ಮೇಂಟೈನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲೂ ಮಲಗ್ಸೋಕ್ಕೂ ಕೂಡ ಜಾಗ ಇಲ್ಲ, ಇಲ್ಲೆಲ್ಲ ಆದರೂ ಜೋಕಾಲಿ ಕಟ್ಟಬೇಕು, ಅದನ್ನೇ ಅಂದಾಜು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಚೇರ್ ಇಟ್ಟಿದ್ದಾರೆ, ಎಂಟ್ರೆನ್ಸಲ್ಲಿ ಕುತ್ಕೊಬೋದು. ಫೈರ್ ಕ್ಯಾಂಪ್ ಎಲ್ಲ ಇದೆ, ಬೋಟಿಂಗ್ ಎಲ್ಲ ಇದೆ, ಮತ್ತು ಸಫಾರಿ ಇದೆ ಅನಿಸುತ್ತೆ, ಜೀಪ್ ಕೂಡ ಇದೆ. ಅದನ್ನು ಯಾವ ಥರ ಕರ್ಕೊಂಡು ಹೋಗ್ತಾರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ರೂಮು, ಟೆಂಟ್ ಹೌಸ್ ರೂಮು. ನಾನು ಫಸ್ಟಿಗೆ ಬಂದಿದ ತಕ್ಷಣ ಕನ್ಫ್ಯೂಷನ್ ಆಗಿಬಿಟ್ಟೆ, ಇದು ಏನಪ್ಪ ವಿಂಡೋನ ಏನು ಅಂತ ಹೇಳಿಬಿಟ್ಟು. ಬಟ್ ಇದು ಕ್ಲಾತ್ ವಿಂಡೋ, ಇದು ತುಂಬ ಚೆನ್ನಾಗಿದೆ. ಇದೂ ವಿಂಡೋಸು ಇದೆ, ಡಬಲ್ ಕಾಟ್ ಬೆಡ್ ಕೊಟ್ಟಿದ್ದಾರೆ ನೋಡಿ. ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ನೋಡಿ, ಈ ಥರ ಇದೆ. ಮತ್ತು ಫ್ಯಾನ್ ಇದೆ, ಇಲ್ಲಿ AC ಇಲ್ಲ. ಕಾಟೇಜಸ್ಗೆ AC ಇದೆ, ಲಾಕ್ ಮಾಡಿಕೊಂಡೇ ಓಡಾಡಬೇಕು. ಕೋತಿ ಎಲ್ಲ ಎದುರುಗಡೆನೇ ಇದ್ದಾವೆ, ರೂಮ್ ಎದುರುಗಡೆ. ಸ್ವಲ್ಪ ಹುಷಾರಾಗಿರಬೇಕು ನೋಡಿ. ಫ್ಯಾನ್ ಕೊಟ್ಟಿದ್ದಾರೆ, AC ಇಲ್ಲ. ಇಲ್ಲೆಲ್ಲ ಕೆಟಲ್ಸ್ ಎಲ್ಲ ಇಟ್ಟಿದ್ದಾರೆ, ವಾಟರ್ ಎಲ್ಲ ಇಟ್ಟಿದ್ದಾರೆ. ಮತ್ತೇನೋ ಇದು ಲ್ಯಾಂಪ್ ಥರ ಇದೆ ನೋಡಿ, ಚೆನ್ನಾಗಿದೆ. ಡಸ್ಟ್ಬಿನ್ನು ಮತ್ತು ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಚೆನ್ನಾಗಿ ಕಬೋರ್ಡು ಮತ್ತು ಪಿಲ್ಲೋ ಒತ್ಕೊಳೋಕ್ಕೂ ಕೂಡ ಇದೆ. ನಾನು ದುಡ್ಡು ಕೊಟ್ಬಿಟ್ಟು ಛತ್ರಿ ತೊಗೊಂಬಂದೆ, ಇಲ್ಲಿ ಅಂಬ್ರೆಲ್ಲ ಇಟ್ಟಿದ್ದಾರೆ, ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಛತ್ರಿ ಕೊಡ್ತಾರೆ ಅಂತ ಹೇಳಿ. ನೋಡಿ, ಬಾತ್ರೂಮ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಕಾರ್ತಿಕ್ ಯಾಕೆ ಅಳ್ತಿದ್ದಾಳೆ? ನನ್ನ ಮಗಳು ಅಳ್ತಾ ಇದ್ದಾಳೆ. ಯಾಕೆ? ಬಾ ಇಲ್ಲಡು. ಹಾಯ್ ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಅಮ್ಮ ಇಲ್ಲ ಅಂತ ಅಳ್ತಿದ್ಯಾ? ಆನೆ ತೋರಿಸ್ತೀನಿ ಬನ್ನಿ, ಆನೆ ಪಾಸ್ ಆಗ್ತದೆ. ನನ್ನ ಮಗಳು ನೋಡಿ ಬಿಸಿಲು, ಅವಳಿಗೂ ಆನೆ ತೋರಿಸ್ತಾ ಇದ್ದೀನಿ, ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದಾಳು ಅವಳು. ಹುಷಾರು, ತಲೆಗೆ ಇಟ್ಟತ್ತು ನೋಡಿ ಆನೆ. ಅರುಜ ಅಂತೂ ಫುಲ್ ಅಲ್ಲಿ ಓಡೋಗಿ ನಿಂತ್ಕೊಂಡಿದ್ದಾಳೆ. ಅರುಜ, ಆನೆ ಆನೆ ಬದ್ಲು ತಡಿ, ಓಡ್ ಬರ್ಬೇಡ ಆನೆ ಆನೆ. ಅಲ್ಲಿ ಅಲ್ಲಿ ಆನೆ ನೋಡೋಣ, ಬಾ ಆನೆ ಆನೆ ಬಾ. ಅರುಜ ಬಾ, ಇಲ್ಲಡು ಬಾ.
ಆನೆ ಬರ್ತಾ ಇದೆ. ಎಲ್ಲಿ? ಹಾ, ಅಲ್ಲಿ ಅಲ್ಲೊಂದು ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಹೋಗ್ತಾ ಇದೆ ನೋಡಿ. ಈಗ ಇದನ್ನ ಬಿಟ್ಟು ಬರ್ತಾರೆ. ಓ, ಹಿಂದೆನೂ ಬರ್ತಾ ಇದ್ದ. ಅಯ್ಯ, ಆ ಕಡೆ ಪಾಸ್ ಆಗುತ್ತದು, ಅದು ಆ ಸೈಡ್ ಪಾಸ್ ಆಗುತ್ತೆ. ಓ, ಅದು ಆ ಕಡೆ ಬರುತ್ತೆ ಅಂತ ಅಲ್ಲೇ ನಿಂತಿದ್ದೆ. ನಾವು ಅಲ್ಲಿ ಪಾಸ್ ಆಗುತ್ತೆ ಅಂತ ಅಲ್ಲೇ ನಿಂತಿದ್ವಿ. ಇನ್ನ ಬರ್ತಾ ಇದೆ. ಒಬ್ಬ, ನಾನು ಅಲ್ಲಿ ಪಾಸ್ ಆಗುತ್ತೆ ಅಂತ ಆ ಸೈಡ್ ನಿಂತಿದ್ದೆ ಕ್ರಾಸ್. ಈಗ ಬರ್ತಾ ಇದೆ, ತುಂಬ ಬರ್ತಾ ಇದೆ. ಕಾಣಿಸ್ತಿದ್ಯಾ ನೋಡಿ, ಅಲ್ಲಿ ಲೈನಾಗಿ ಬರ್ತಾ ಇದೆ. ಇದನ್ನೆಲ್ಲ ಬಿಡಾರಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರಂತೆ. ನಮಗೆ ಇವಾಗ ಎಲಿಫೆಂಟ್ ಎಲ್ಲ ತೋರಿಸಲ್ಲ, ಸ್ನಾನ ಎಲ್ಲ ಬೆಳಗ್ಗೆ ಅಂತೆ. ಓಡ್ಕೊಂಬಂದ್ಬಿಟ್ಟ ಆನೆಗೆ ಪಾಸ್ ಆಯಿತು ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಇವಾಗ ಲೈನಿಗೆ ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಸಾಯಂಕಾಲ ಬರುತ್ತೆ ಅಂದರು, ಬಟ್ ಬೇಗ ಪಾಸ್ ಆಗ್ತಾಯಿದೆ. ನೋಡೋಕ್ಕೆ ಭಯ ಆಗ್ತಿದೆ, ಅವರೆಲ್ಲ ಅಲ್ಲಿದ್ದಾರೆ, ನಾನು ಒಬ್ಬಳೇ ಬಂದುಬಿಟ್ಟಿದ್ದೀನಿ ಇಲ್ಲಿಗೆ. ಏನು ಮಾಡಲ್ಲ ಅಲ್ಲ, ಎಲ್ಲಿಗೆ ಬಿಟ್ಟು ಬರ್ತೀರಾ ಇದೆಲ್ಲ? ಆಮೇಲೆ ಅದೇ ಬರುತ್ತಾ? ಹೆಂಗ್ ಹುಡುಕ್ತೀರಾ? ಸಿಗುತ್ತಾ? ನಮ್ಗೆಲ್ಲ ಮೇಲ್ಗೆ ಕೂರಿಸ್ಕೊಂತೀರಾ ಆನೆ ಮೇಲೆ? ಹೌದಾ? ಚಾ, ನಾನು ಎಷ್ಟು ಆಸೆಯಿಂದ ಇದ್ದೆ, ಒಂದ್ಸಲನೂ ಆನೆ ಮೇಲೆ ಕೂತೇ ಇರಲಿಲ್ಲ. ರೈಡಿಂಗ್ ಇಲ್ಲ ಅಂತೆ ಇವಾಗ. ಹಿಂಗೆ ಎಷ್ಟು ದೊಡ್ಡ ಇದೆ. ರೈಡಿಂಗ್ ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಾ? ಓ, ಎಲ್ಲ ಈ ಕಡೆನೇ ಬರ್ತಾ ಇದೆ. ಆನೆ ಕಾಲು ನೋಡಿ ಹೆಂಗಿದೆ, ಇನ್ನ ಬರ್ತಾ ಇದೆ. ಮಜಾ ಇದೆ ಅಲ್ಲ ನೋಡೋಕ್ಕೆ ಪಾಸ್ ಆಗೋದನ್ನ. ಇದೆಲ್ಲ ಗಂಡ? ಮರಿಯಾನೆ ಬರ್ತಾ ಇದೆ. ಚಿರು ಚಿರು ಇಲ್ಲಡ ಆನೆ, ಚಿರು ಚಿರು ಆನೆ ನಡ ಆನೆ ಆನೆ. ಮರಿಯಾನೆ ಕಾರ್ತಿಕ್ ಇನ್ನೂ ಸಣ್ಣದೊಂದು ಬರ್ತಿದೆ ಅಲ್ಲಿ ಕೆಳಗಡೆ. ಚಿರು ಅಲ್ಲಡು ಅಲ್ಲಡು ಅಲ್ಲಿ ಆನೆ ಆನೆ ಅಲ್ಲಿ 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 ಪಾಪಾಜಿ ಆನೆ ಮರಿ ಆನೆ ಮರಿ ಅಮ್ಮ ಮರಿ ನೋಡು ಅಲ್ಲಿ ಅಲ್ಲಿ ಚಿರು ಚಿರು ಆ ಚಿರು ಅಲ್ಲಿ ಅಲ್ಲಿ ಮರಿ ನೋಡು ಅಲ್ಲಿ 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 ನೋಡಮ್ಮ ಅಲ್ಲಿ 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 ಆನೆ ಮರಿ ಆನೆ ಮರಿ ಆನೆ ಮರಿ ಆನೆ ಮರಿ ನೋಡಲಿ ಅಲ್ಲಿಡು. ನೀನ್ ಕೂರ್ತಿಯಾ? ಕೂರ್ತಿಯಾ ನಿನ್ ಮೇಲೆ ಆನೆ ಮೇಲೆ ಕೂರ್ತಿಯಾ? ಅಣ್ಣ ಇದ್ರ ಹೆಸರೇನು? ಇವ್ರ ಮಕ್ಕಳನ್ನ ನೋಡು
ಅಬ್ಬಾ, ಏನ್ ಗೊತ್ತಾ, ಅವ್ರು ಹುಡುಕಂಗ್ ಕರ್ಕೊಂಡ್ ಬರ್ಬೇಕಂತೆ, ಹೋಗಿ ಈಗ ಬಿಟ್ ಬರ್ತಾರಂತೆ ಅವ್ರು ಹುಡುಕ್ಬೇಕಂತೆ. ಹೇಳಿದ್ರು ಹುಡುಕಂಗ್, ಕಷ್ಟಪಟ್ಟು ಹುಡುಕಂಗ್ ಕರ್ಕೊಂಡ್ ಬರ್ಬೇಕಂದ್ರು. ಏನು ಮಾಡಲ್ವಾ ಕಾರ್ತಿಕ್, ಮುಟ್ಟು ಇಲ್ಲಿ 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 ನೋಡು, ಆನೆ ನೋಡಮ್ಮ, ಆನೆ ಆನೆ ಇಲ್ಲಡು, ಚಿರು ಚಿರು ಇಲ್ಲಡು, ಆನೆ 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 ನೋಡು. ಹಾಯ್, ಇದೆರಡು ಹೆಸರು, ಯಾವ್ದು ಪ್ರೆಗ್ನೆಂಟ್ ಇದೆ ಅದು ಮರಿ ಅದಂತ. ನನ್ನ ಮಗಳಿಗೆ ಜೋಲಿ ಕಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಇಲ್ಲಿಂದ ಆ ಕಂಬದಿಂದ ಈ ಕಂಬಗೆ. ಅವನಮ್ಮ ನಿದ್ದೆ ಬರ್ತಿದೆ, ಸ್ವಲ್ಪ ಕೆಳಗೆ ಕಟ್ಟು, ಇನ್ನೊಂದು ಸ್ವಲ್ಪ ಕೆಳಗೆ, ಫುಲ್ ಹಂಗೆ ಹಾಕಕ್ಕೆ ಮೇಲಾಗುತ್ತೆ, ಇನ್ನೊಂದು ಸ್ಟೆಪ್ ಕೆಳಗೆ ಕಟ್ಟು. ಚಿಕ್ಕ 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 ಹಾಕಕ್ಕೆ. ಚಿರು ಇಲ್ಲಡು, ಇಲ್ಲಿ ಯಾರು ಕಾಣಿಸ್ತಿದ್ದಾರೆ? ಪಪ್ಪ ಪಪ್ಪ, ಯಾರವರು ನಿಂಗೆ ಜೋಲಿ ಕಟ್ತಾ ಇದ್ದಾರೆ ಪಪ್ಪ? ಅಚ್ಚಾ, ವಾ, ಮಿಯೋ ಮಿಯೋ ಮಿಯೋ, ನೋಡು ನೋಡು ಪಪ್ಪ ಹೆಂಗೆ ಕಟ್ತಾ ಇತ್ತು ನೋಡಲ್ಲಿ ಜೋಲಿನ ನೋಡು. ಕಟ್ಟು, ಹೆಂಗಾರ ಆಯ್ತು ನೋಡಲಿ ಪಪ್ಪ, ನೋಡು ನಿದ್ದೆ ಬರ್ತಿದ್ಯಾ? ಚಿರು ನಿದ್ದೆ ಬರ್ತಿದೆ ಅಂತ ಗೊತ್ತು ನನಗೆ. ಈ ನೋಡಿ, ನನ್ನ ಮಗ್ಳಿಗೆ ಜೋಲಿ ಕಟ್ತಾ ಇದೀವಿ, ಹಗ್ಗನ ಹಿಡ್ಕೊಂಡು ಬಂದಿದ್ದೆ. ಕೇಳಿಸ್ತಿದ್ಯಾ ಅವಳ ಸೌಂಡು ನಿದ್ದೆಗೆ? ನ್ಯೋ 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 ನೋ 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 ನೋ. ಆ ತಾ, ಇವಳಿಕೋ. ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, ನನ್ನ ಮಗಳಿಗೆ ಜೋಲಿ ಕಟ್ಬಿಟ್ಟು ಈ ಥರ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾಳೆ, ಗುರ್ಕೆ ಹೊಡಿತಾ ಇದ್ದಾಳೆ. ನಾನು ಇಲ್ಲಿಗೆ ಊಟ ತರಿಸ್ಕೊಂಡಿದ್ದೀನಿ, ನನ್ನ ಹಸ್ಬೆಂಡು ಕೂಡ ಹೋಗಿದ್ದಾರೆ ಅವ್ರು ಊಟ ಮಾಡ್ಕೊಂಬರೋಕ್ಕೆ. ಆಮೇಲೆ ಊಟ ಮಾಡ್ಕೊಂಬಂದಾದ್ಮೇಲೆ ನಾನು ಹೋಗ್ತೀನಿ. ಎಗ್ ಕರಿನೂ ಮಾಡಿಸಿದ್ದಾರೆ, ಅಲ್ಲಿ ಯಾವ ರೀತಿ ಬೊಫೆ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಗ್ ಕರಿನೂ ತರ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಎಗ್ ಕರಿ ಅವ್ರು ಮಾಡೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ವೆಯ್ಟ್ ಮಾಡ್ಕೊಂಡು ತರ್ತಾ ಇದ್ದಾರೆ. ಅವ್ರದ್ದು ಇನ್ನೂ ಊಟ ಆಗಿಲ್ಲ, ಇಲ್ಲೇ ಊಟ ಮಾಡಿದ್ರೆ ಆಯಿತು ತೂಕೊಂತ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ. ಇದು ಚಪಾತಿ, ವೆಜ್ ಬಿರಿಯಾನಿ, ಮತ್ತು ಪಾಯಸ, ಮತ್ತು ಪನ್ನೀರ್ದು ಪಾಲಕ್ ಗ್ರೇವಿ, ಮತ್ತು ಸೌತೆಕಾಯಿ. ಎಗ್ ಕರಿ ಬಂತು ಮಾಡಿ ತೋರಿಸ್ತೀನಿ ನೋಡಿ. ನನ್ನ ಮಗಳು ಹಿಂಗೆ ಮಲ್ಕೊಂಡಿದ್ದಾಳೆ, ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಅಲ್ಲಿ ಬೊಫೆ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಫೆಸಿಲಿಟಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಇವಾಗ ನಾನು ಊಟ ಮಾಡ್ತೀನಿ, ಆಯಿತಾ? ಬಾಯ್.